ಒಂದು 10 ದಿನದಿಂದ ಸುಧಾಕರ್ ಸರ್ ಪರವಾಗಿ ಎಲ್ಲರ ಹತ್ರ ಓಟ್ ಕೇಳ್ತಾ ಇದ್ದೀನಿ. ಅಂಡ್ ನನ್ಗೆ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ, ಪ್ರೌಡ್ ಆಗಿ ನಾನು ಓಟ್ ಕೇಳ್ಬೋದು. ಯಾಕಂದ್ರೆ ಸುಧಾಕರ್ ಸರ್ ಅಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ. ಯಾವುದೇ ಹಳ್ಳಿನ ವಿಸಿಟ್ ಮಾಡಲಿ, ಡೋರ್ ಟು ಡೋರ್ ಆ ಮನೆ ಬಾಗ್ಲ ತನಕ ಕಾಂಕ್ರೀಟ್ ರೋಡ್ಸ್ಗಳಾಗಿದೆ. ನಾನು ಧೈರ್ಯವಾಗಿ ಈ ಸರಿಗೆ ಓಟ್ ಕೊಡಿ ಅಂತ ಕೇಳ್ಬೋದು. ಅಷ್ಟು ಅಭಿವೃದ್ಧಿ ಆಗಿದೆ, ಎಲ್ಲರಿಗೂ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮೆಡಿಕಲ್ ಕಾಲೇಜಿಂದ ಹಿಡಿದು ಆಸ್ಪತ್ರೆಗಳವರೆಗೂ ಆಗಿರ್ಬೋದು, ಆಮೇಲೆ ಮೊಬೈಲ್ ಕ್ಲಿನಿಕ್ಗಳು ಆಗಿರ್ಬೋದು. ಎಷ್ಟು ಜನಕ್ಕೆ ಸೈಟ್ ನಾನು ಹೋಗೋ ಎಷ್ಟೋ ಮನೆಗಳಲ್ಲಿ ನೀವು ಮನೆ ಕೊಟ್ಟಿದ್ದೆ ಅವರು ಅಂತ ಹೇಳ್ತಾರೆ. ಆಮೇಲೆ ನಿಮ್ಮ ಹತ್ರ ನಾನು ಪ್ಯಾಂಪ್ಲೆಟ್ ತೋರಿಸಿದ್ರೆ ನೀವು ಹೇಳೋದೇ ಏನು ಬೇಡಮ್ಮ, ನಮ್ಗೆ ಗೊತ್ತು ನಾವು ಅವ್ರಿಗೆ ಓಟ್ ಕೊಡೋದು ಅಂತ ಹೇಳ್ತಾರೆ. ಸೊ ಅವ್ರ ಪರವಾಗಿ ನಾನು ಓಟ್ ಕೇಳ್ತಾ ಇದ್ದೀನಿ ಅನ್ನೋದು ನನಗೊಂದು ತುಂಬ ಖುಷಿ. ಯಾಕಂದರೆ ಪರ್ಸ್ನಲಿ ನಾನು ಅವ್ರನ್ನ ತುಂಬ ಅಡ್ಮೈರ್ ಮಾಡ್ತೀನಿ, ಅವ್ರು ತುಂಬ ಜನಕ್ಕೆ ನನ್ನಂಥವ್ರಿಗೆ ಇನ್ಸ್ಪೈರ್ ಮಾಡ್ತಾರೆ. ಯಾಕಂದರೆ ಅವರೊಬ್ಬರು ಡಾಕ್ಟರ್ ಆಗಿದ್ದು ಇವಾಗ ಜನಸೇವೆ ಮಾಡ್ತಿರೋದನ್ನ ನೋಡಿದ್ರೆ ತುಂಬ ಜನ ಇವಾಗಿನ ಯುವಕರು ಅದನ್ನೆಲ್ಲ ಕಲ್ತ್ಕೊಳ್ಬೇಕು. ಯಾಕಂದರೆ ಎಷ್ಟು ಜನಕ್ಕೆ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಅಂತ ನನಗೆ ಪರ್ಸ್ನಲಿ ಎಲ್ಲರನ್ನೂ ವಿಸಿಟ್ ಮಾಡಿದಾಗಲೇ ನನಗೆ ಗೊತ್ತಾಗ್ತಿರೋದು. ಇಲ್ಲಿ ಲಿಟ್ರಲಿ ಜನ ಅವ್ರನ್ನ ದೇವ್ರ ಥರ ನೋಡ್ತಾರೆ, ಫೋಟೋ ತಕ್ಷಣ ಕೈ ಮುಗ್ಬಿಡ್ತಾರೆ, ಅಷ್ಟು ಪ್ರೀತಿಯಿಂದ ನಡ್ಕೋತಾರೆ. ಅವ್ರ ಪರವಾಗಿ ನಾನು ಅವರಿಗೆ ಸುಧಾಕರ್ ಸರ್ ಓಟ್ ಕೊಡಿ ಅಂತ ಕೇಳೋದಕ್ಕೆ ನಾನು ತುಂಬ ಹೆಮ್ಮೆಯಿಂದ ಕೇಳ್ತೀನಿ. ಆ್ಯಕ್ಚುಲಿ ಅದೆ ತುಂಬ ಖುಷಿಯಿಂದ ಮಾಡ್ತಾ ಇದ್ದೀನಿ ಸರ್. ಆ್ಯಂಡ್ ಜಾಸ್ತಿ ಸ್ವಲ್ಪ ತೆಲುಗು ಬೆಲ್ಟ್ ಆಗಿರೋದ್ರಿಂದ ಜನರು ತೆಲುಗು ಆ್ಯಂಡ್ ಕನ್ನಡ ಎರಡೂ ಮಾತಾಡ್ತಾರೆ. ಕನ್ನಡ ಮಾತಾಡಕ್ಕೆ ಬಂದಿಲ್ಲ ಅಂದ್ರೆ ಅರ್ಥ ಡೆಫಿನೆಟ್ಲಿ ಆಗುತ್ತೆ. ಅದೊಂದೆರಡು ಹೂ ಅಮ್ಮ ಅನ್ನೋದನ್ನ ನೀಟಾಗಿ ಕಲ್ತ್ಕೊಂಡ್ಬಿಟ್ಟು ಅವ್ರಿಗೆ ಅರ್ಥ ಮಾಡ್ಸೋ ಥರ ಏನೋ ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಅರ್ಥ ಮಾಡಿಸೋದು ಏನು ಬೇಕಾಗಿಲ್ಲ, ಅವಶ್ಯಕತೆನೇ ಇಲ್ಲ. ಯಾಕಂದರೆ ಅವ್ರಿಗೆ ಎಲ್ಲರೂ ಆಲ್ರೆಡಿ ರೆಡಿ ಇದ್ದಾರೆ ನಾನು ಸುಧಾಕರ್ ಸರ್ಗೆ ವೋಟ್ ಮಾಡೋದು ಅಂತ. ಖುಷಿಯಿಂದ ಮಾಡ್ತಾ ಇದ್ದೀನಿ ಸರ್.